ಇಟ್ಟಂಗಿ ಬಟ್ಟೆಗಳಿಂದ ಕಲುಷಿತ ವಾತಾವರಣ ನಿರ್ಮಾಣ. ಕಲುಷಿತ ವಾತಾವರಣದಿಂದ ಆರೋಗ್ಯ, ಬೆಳೆಗಳ ಮೇಲೆ ದುಷ್ಪರಿಣಾಮ. ರೊಚ್ಚಿಗೆದ್ದ ರೈತರಿಂದ ಹೆದ್ದಾರಿ ತಡೆದು ಪ್ರತಿಭಟನೆ. ಬೆಳಗಾವಿ ರಾಯಚೂರು ಹೆದ್ದಾರಿ ತಡೆದು ಪ್ರತಿಭಟನೆ. ಇಟ್ಟಂಗಿ ಬಟ್ಟೆಗಳನ್ನ ಮುಚ್ಚಿಸುವಂತೆ ರೈತರ ಆಗ್ರಹ. ಗದನಕೇರಿ ಗ್ರಾಮದ ರೈತರಿಂದ ರಸ್ತೆ ತಡೆ. ರಸ್ತೆ ತಡೆಯಿಂದ ರಸ್ತೆ ಸಂಚಾರಕ್ಕೆ ಅಸ್ತವ್ಯಸ್ತ. ಪೊಲೀಸರಿಂದ ಮಧ್ಯಸ್ಥಿಕೆಗೂ ಕೂಡ ಬಗ್ಗದ ರೈತರಿಂದ ರಸ್ತೆ ತಡೆ. ಟ್ರ್ಯಾಕ್ಟರ್ಗಳನ್ನ ಅಡ್ಡ ನಿಲ್ಲಿಸಿ ರಸ್ತೆ ಬಂದ್ ಮಾಡಿರುತ್ತಾರೆ ರೈತರು. ನಾಯಿ ಕುಡಿಗಳಂತೆ ತಲೆಯೆತ್ತಿರುವ ಇಟ್ಟಂಗಿ ಬಟ್ಟಿಗಳು. ಬಟ್ಟಿಗಳಿಂದ ಹೊರಸೂಸುವ ಧೂಳಿನಿಂದ ಕಂಗಾಲಾಗಿದ್ದಾರೆ ರೈತರು ಮತ್ತು ಜನ. ರಾಷ್ಟ್ರೀಯ ಹೆದ್ದಾರಿ 363 ತಡೆದು ಪ್ರತಿಭಟನೆ. ಕಳೆದೆರಡು ವರ್ಷಗಳಿಂದ ಮನವಿ ಮಾಡ್ತಾ ಇದ್ರು, ಡೋಂಟ್ ಕೇರ್. ಅಧಿಕಾರ ನಡಗೆ ಬೇಸತ್ತು ಹೋಗಿದ್ದಾರೆ ರೈತ ಬಾಂಧವರು. ನಮಗೇನ ಬಟ್ಟಿ ಮಾಲಕರು ಬಟ್ಟಿ ಮಾಲಕರ ಕಳಿಸ್ರಿ. ಆ ಹೊಲ ಮಾಲಕ್ರ 32 ಎಕರೆ ಏನ ಮಾಲಕರ ಅವ್ರ ಕರೆಸ್ರಿ. ನಾವು ತಪ್ಪಂದ ಇನ್ ಮ್ಯಾಲಿತ್ರ ನಾವ್ ಇಲ್ಲಿ ಮಣ್ಣು ಹಾಕುದಲ್ಲ, ಬುದಿ ಹಾಕುದಲ್ಲ. ನಮಗೊಂದು ಇದನ್ನ ಒಬ್ಬರು ಮಾತಾಡ್ರಿ ಅಂದ್ರೆ ನಮ್ಗೆ ಹೇಳಿದ್ರು ಅರ್ಥ ಆಗ್ತೈತಿ. ಈಗ ನಾವು ತಗಸ್ತೀವಿ, ನಮಗ್ ಸ್ವಲ್ಪ ಟೈಮ್ ಕೊಡ್ರಿ. ಎಲೆಕ್ಷನ್ ಟೈಮ್ ಅರ ಈಗ ಸಾಹೇಬ್ರು ಬಿಜಿ ಅದ, ಎಲ್ಲಾರು ಬಿಜಿ. ಯಾರ ನೋಡ್ ಆಕಡೆ ಬಿಜಿ ಇರ್ತೈತಿ. ಸ್ವಲ್ಪ ಟೈಮ್ ಕೊಡ್ರಿ. ನಾವು ಯಾರು ದೂರ ಇಲ್ಲ ಅವ್ರು. ನಾವು ಈ ಸಲ ನಾವು ಬಂದ್ ಮಾಡ್ತೀವಿ. ನಮಗ ನೋಟಿಸ್ ಬಂದವ್ರು ತಹಸೀಲ್ದಾರ್ ನಮ್ಗೆ ಬಾಂಡ್ ಮ್ಯಾಗ ಬರ್ದು ಕೊಡ ಅಂತ ಹೇಳ್ರಿ ಅವ್ರ ಮಾಲಕರಿಗೆ, ಬಟ್ಟಿ ಮಾಲಕರಿಗೆ. ತಹಸೀಲ್ದಾರ್ ಮ್ಯಾಗ, ಎಸಿ ಅವ್ರ ಮ್ಯಾಗ, ಡಿಸಿ ಅವ್ರ ಮ್ಯಾಗ ವಿಶ್ವಾಸ ಹೋಗ್ಬಿಟ್ಟಿ. ಒಂದ್ ಮಾತು.